ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಲ್ಲಿ ಅನಂತ ಕೋಟಿ ವಂದನೆಗಳು. ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ನಿಂಬೆಹಣ್ಣಿನ ವಿಶೇಷವಾದಂತಹ ಒಂದು ಉಪಾಯವನ್ನು ಹೇಳ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಈಗಲೇ ಈ ವಿಡಿಯೋ ಕೆಳಗಡೆ ಓಂ ನಮಃ ಶಿವಾಯ ಅಂತ ಹೆಚ್ಚು ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಪರಮೇಶ್ವರನ ಭಗವಂತನ ಕೃಪೆ ಪಡೆಯೋದಕ್ಕೆ ಎಲ್ಲರೂ ನಾವು ಒಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಬೇಡ್ತಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಬರುವ ಏಪ್ರಿಲ್ 9ನೇ ತಾರೀಕಿಗೆ ನಮ್ಮೆಲ್ಲರ ಅತ್ಯಂತ ಹೆಮ್ಮೆಯ, ಖುಷಿಯ ಒಂದು ಸಂಸ್ಕೃತಿಯ ಹಬ್ಬ ಯುಗಾದಿ, ಹೊಸ ವರ್ಷ. ಆ ಯುಗಾದಿ ನಮ್ಮೆಲ್ಲರ ಬಾಳಿಗೆ ಹೊಸ ಬೆಳಕನ್ನು ತರಬೇಕು, ನಮ್ಮ ಜೀವನದಲ್ಲಿ ಪ್ರಗತಿ ಏಳಿಗೆಯನ್ನು ತರಬೇಕು, ಹೊಸ 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 ಬದಲಾವಣೆಯನ್ನು ತರಬೇಕು. ಮನೆಗೆ ವಾಹನ ಬರಬೇಕು, ಹೊಸ ವಾಹನ ಬರಬೇಕು, ಸೈಟ್ ತಗೊಳ್ಬೇಕು, ಮನೆ ಕಟ್ಟಿಸ್ಬೇಕು, ಮನೆಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗಬೇಕು, ಮದುವೆ ಕಂಕಣ ಬಲ ಬರಬೇಕು, ಮನೆಯಲ್ಲಿ ಮಂಗಳ ಕಾರ್ಯ ಜರುಗಬೇಕು, ಸಾಕಷ್ಟು ಹೊಸ 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 ಘಟನೆಗಳು ಜರುಗಬೇಕು, ಒಳ್ಳೆಯದಾಗಬೇಕು ವರ್ಷ ಪೂರ್ತಿ. ಅಂದರೆ ಯುಗಾದಿಯ ಮುನ್ನ ನಾವು ಕೆಲವೊಂದು ಚಿಕ್ಕ ಪುಟ್ಟ ರೆಮಿಡಿಗಳನ್ನು ಮಾಡಿಕೊಂಡು ನಾವು ಮನೆಯನ್ನು ಕ್ಲೆನ್ಸಿಂಗ್ ಮಾಡ್ಕೋಬೇಕಾಗತ್ತೆ. ಮನೆಯನ್ನು ಕ್ಲೆನ್ಸಿಂಗ್ ಮಾಡಿಕೊಂಡಾಗ ಯುಗಾದಿ, ದೀಪಾವಳಿ, ದಸರಾ, ಗಣೇಶ ಚತುರ್ಥಿ, ಹೀಗೆ ನಮ್ಮ ಪ್ರಮುಖ ಹಬ್ಬಗಳೇನಿವೆ ಆ ಹಬ್ಬಗಳಲ್ಲಿ ನಾವು ಮಾಡಿಕೊಳ್ಳುವಂತಹ ರೆಮಿಡಿಗಳು ನಮಗೆ ಡಬಲ್ ಪಾಸಿಟಿವ್ ಎಫೆಕ್ಟ್ ಕೊಡುತ್ತೆ, ಅತಿ ಶೀಘ್ರವಾಗಿ ಫಲ ಕೊಡುತ್ತೆ. ನಾವು ಮೈಯಲ್ಲಿ, ಮನಸ್ಸಲ್ಲಿ, ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಇಟ್ಕೊಂಡು ರೆಮಿಡಿಯನ್ನು ಮಾಡಿಕೊಂಡ್ರೆ ಅದು ಫಲ ಕೊಡೋದಿಲ್ಲ. ಹಾಗಾಗಿ ಈ ಯುಗಾದಿಯ ಮುನ್ನವೇ ನಾವು ಅದನ್ನೆಲ್ಲ ಕ್ಲೆನ್ಸಿಂಗ್ ಮಾಡಬೇಕು, ನೆಗೆಟಿವ್ ಎನರ್ಜಿಯನ್ನು. ಆಗ ಯುಗಾದಿಗೆ ಮಾಡುವಂಥ ರೆಮಿಡಿಗಳು ಪಟ್ ಅಂತ ಫಲ ಕೊಡುತ್ತೆ. ಸುಮಾರು ನಾನು ನಮ್ಮ ಕ್ಲೈಂಟ್ಸ್ಗಳಿಗೆ ಹೇಳ್ತಾ ಇರ್ತೀನಿ, ನಮ್ಮನ್ನು ಭೇಟಿ ಮಾಡೋರಿಗೆ ನಾನು ಪ್ರತಿ ವರ್ಷ ಮಾಡಿಸ್ತಾ ಇರ್ತೀನಿ, ಯುಗಾದಿಯ ಮುನ್ನ ಇವುಗಳನ್ನು ಮಾಡ್ಕೊಳ್ಳಿ, ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ, ಅಂದರೆ ಯುಗಾದಿಯ ರೆಮಿಡಿಗಳು ಶೀಘ್ರ ಫಲ ಕೊಡುತ್ತೆ, ವರ್ಷದಲ್ಲಿಯೇ ಲೈಫ್ ಚೇಂಜ್ ಆಗುತ್ತೆ, ಜೀವನ ಬದಲಾಗತ್ತೆ. ಈ ವರ್ಷ ನಮ್ಮ ಮನೆಯಲ್ಲಿ ಉದಾಹರಣೆಗೆ ಒಂದು 2-ವೀಲರ್ ಬರಬೇಕು ಅಂತ ಆಸೆ ಇದೆ. 2-ವೀಲರ್ ಇಲ್ವಾ, ಈ ರೆಮಿಡಿಗಳನ್ನೇ ಮಾಡಿಕೊಂಡ್ರೆ ಮುಂದಿನ ವರ್ಷದಲ್ಲೇ 2-ವೀಲರ್ ಬಂದಿರುತ್ತೆ. ಕಾರನ್ನು ಇಚ್ಛೆ ಪಡಿತೀರಾ, ಮುಂದಿನ ವರ್ಷದಲ್ಲಿ ಹೊಸ ಕಾರ್ ಬಂದಿರುತ್ತೆ. ಸೈಟ್ ತಗೊಳ್ಳೋ ಇಚ್ಛೆ ಇದೆಯಾ, ಮನೆಯೇ ಕಟ್ಬಿಟ್ಟಿರ್ತೀರ. ಸೊ ಈ ಥರ ಪವರ್ಫುಲ್ಲಾಗಿ ಕ್ಲೆನ್ಸಿಂಗ್ ಮಾಡ್ಕೋಬೇಕು ಮೊದಲು. ಬನ್ನಿ, ಯಾವ ದಿವಸ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಮಾಡ್ಕೋಬೇಕು, ವಿಧಿವಿಧಾನ ಏನು ಅನ್ನೋದನ್ನು ಹೇಳ್ಕೊಡ್ತೀನಿ. ನೀವು ಮಾಡ್ಕೋಬೇಕಾಗಿರೋದಿಷ್ಟೇ, ನಾನು 6 ದಿನಾಂಕಗಳನ್ನು ಕೊಡ್ತೀನಿ. ಈ 6 ಡೇಟ್ಸ್ಗಳಲ್ಲಿ ಯಾವ ಒಂದು ದಿವಸವಾದರೂ ಈ ನಿಂಬೆಹಣ್ಣು ಮತ್ತು 6 ಲವಂಗದ ರೆಮಿಡಿಯನ್ನು ಮಾಡ್ಕೋಬೋದು. ಡೇಟ್ ನೋಟ್ ಮಾಡ್ಕೊಳ್ಳಿ. ಮಾರ್ಚ್ ತಿಂಗಳಲ್ಲಿ ಮಾಡ್ಕೊಳ್ಳೋದಾದರೆ 26 ಮಂಗಳವಾರ, 29 ಶುಕ್ರವಾರ, ಮಾರ್ಚ್ 30 ಶನಿವಾರ, ಈ 3 ದಿವಸದಲ್ಲಿ ಒಂದು ದಿವಸ ಈ ನಿಂಬೆಹಣ್ಣು ಮತ್ತು 6 ಲವಂಗದ ರೆಮಿಡಿಯನ್ನು ಮಾಡ್ಕೋಬೋದು. ನಮಗಾಗಲ್ಲ, ನಾವು ಏಪ್ರಿಲ್ ತಿಂಗಳಲ್ಲೇ ಮಾಡ್ಕೋತೀವಿ ಅಂದರೆ ಏಪ್ರಿಲ್ 2 ಮಂಗಳವಾರ, ಏಪ್ರಿಲ್ 5 ಶುಕ್ರವಾರ ಅಥವಾ ಏಪ್ರಿಲ್ 6 ಶನಿವಾರ, 6 ಡೇಟ್ ಕೊಟ್ಟಿದ್ದೀನಿ. ಆ 6 ಡೇಟ್ಗಳಲ್ಲಿ ನೀವು ಯಾವ ಒಂದು ದಿವಸ ಆದರೂ ಈ ರೆಮಿಡಿಯನ್ನು ಮಾಡ್ಕೋಬೋದು, ಒಂದೇ ಒಂದು ದಿವಸ ಮಾಡ್ಕೊಳ್ಳಿ. ಅಂದರೆ ಯುಗಾದಿಯ ಮುಂಚೆ ಮನೆಯಿಂದ ನೆಗೆಟಿವ್ ಎನರ್ಜಿಯನ್ನು ಹೊರಗಡೆ ಹಾಕ್ಬಿಡೋಣ. ಹಾಕ್ಬಿಟ್ಟು ತದನಂತರ ನಾವು ಮನೆ ಕಟ್ಟೋಕ್ಕಿಂತ ಮುಂಚೆ ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ದರೆ ಹೇಗೆ ಕಟ್ಟಡ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ, ಅದೇ ರೀತಿ ಯುಗಾದಿಯ ಮುನ್ನ ನಾವು ಕ್ಲೆನ್ಸಿಂಗ್ ಮಾಡ್ಕೊಂಡಿದ್ದೆ ಆದರೆ ಯುಗಾದಿಯ ರೆಮಿಡಿಗಳು ಫಟ್ ಅಂತ ಫಲ ಕೊಡುತ್ತೆ. ವರ್ಷ ಪೂರ್ತಿ ನಿಮಗೆ ಯಾವುದಕ್ಕೂ ಕೊರತೆ ಆಗೋದಿಲ್ಲ, ಹಣಕಾಸು, ವೃತ್ತಿ, ವ್ಯವಹಾರ ಎಲ್ಲದರಲ್ಲೂ ಜಯ ಇರುತ್ತೆ. ಬನ್ನಿ ಹಾಗಾದರೆ ಏನು ಮಾಡ್ಕೋಬೇಕು ಅಂದರೆ, ನಾನೇನು 6 ದಿನಾಂಕಗಳನ್ನು ಹೇಳಿದ್ದೀನಿ, ಈ 6 ದಿನಾಂಕಗಳಲ್ಲಿ ಒಂದು ದಿನ ಏನು ಮಾಡಬೇಕು ಅಂತಂದರೆ, ಯಾವ ಸಮಯದಲ್ಲಾದರೂ ಸರಿನೇ ಒಂದೇ ಒಂದು ನಿಂಬೆಹಣ್ಣು ತಗೊಂಡು ಅದಕ್ಕೆ ಇಲ್ಲಿ ನೋಡಿ ಕಂಡೀಷನ್ ಹೇಗೆ ಅಂದರೆ, ಕೆಳಗಡೆ 3 ನಿಂಬೆಹಣ್ಣು ಚುಚ್ಚಬೇಕಾಗತ್ತೆ ಮತ್ತು ಮೇಲ್ಗಡೆ 3 ನಿಂಬೆಹಣ್ಣು ಚುಚ್ಚಬೇಕಾಗತ್ತೆ.
ಆರು ಲವಂಗಗಳನ್ನು ನಿಂಬೆಹಣ್ಣಿಗೆ ಚುಚ್ಚಿಬಿಟ್ಟು ಕೈಯಲ್ಲಿ ಹಿಡಿದು ಪ್ರಾರ್ಥನೆಯನ್ನು ಮಾಡಿ ಬರುವಂತಹ ಯುಗಾದಿ ಹೊಸ ವರ್ಷದಿಂದ ನಮ್ಮ ಬಾಳಲ್ಲಿ ಹೊಸ ಬೆಳಕು ಬರಬೇಕು, ಹೊಸ ಜೀವನ ಪ್ರಾರಂಭ ಆಗಬೇಕು, ಅದಕ್ಕೋಸ್ಕರ ನಿಂಬೆಹಣ್ಣಿನ ರೆಮಿಡಿ ಮಾಡ್ತಾ ಇದ್ದೀವಿ, ಮನೆಯಿಂದ ಸಂಪೂರ್ಣವಾಗಿ ಕ್ಲೆನ್ಸಿಂಗ್ ಆಗಬೇಕು ನೆಗೆಟಿವ್ ಎನರ್ಜಿ ಅಂತ ಹೇಳಿ ಇದನ್ನು ಹಿಡ್ಕೊಂಡ್ಬಿಟ್ಟು ಮನೆಯ ಪೂರ್ತಿಯಾಗಿ ಅಂದರೆ ನಿಮ್ಮ ಇಷ್ಟ ದೇವರನ್ನು ನೆನೆಸಿ ಸ್ಮರಿಸಿ ಮನೆಯ ಬಾತ್ರೂಮ್ ಟಾಯ್ಲೆಟ್ ದೇವರ ಮನೆ ಈ ಮೂರು ಮನೆಯ ಗೋಡೆಗಳನ್ನು ಬಿಟ್ಟು ಮನೆಯ ಪ್ರತಿಯೊಂದು ಗೋಡೆ ಪ್ರತಿಯೊಂದು ರೂಮು ಗೋಡೆಗೂ ಕೂಡ ಈ ನಿಂಬೆಹಣ್ಣನ್ನು ಈ ಥರ ನೀವೊಂದು 30 ಸೆಕೆಂಡ್ ಪ್ರತಿ ಗೋಡೆಗೂ ನೀವು ಅಂಟಿಸಿ ಪ್ರಾರ್ಥನೆ ಮಾಡಬೇಕಾಗತ್ತೆ. ಯಾಕೆಂದರೆ ಗೋಡೆ ಮತ್ತು ಮೂಲೆಯಲ್ಲಿ ಹೆಚ್ಚಿನ ನೆಗೆಟಿವ್ ಎನರ್ಜಿ ಸ್ಟೋರ್ ಆಗಿರುತ್ತೆ. ಹಾಗಾಗಿ ನಾವು ಈ ನಿಂಬೆಹಣ್ಣು ಮತ್ತು ಈ ಲವಂಗದಿಂದ ಅದನ್ನು ಎಳೆದುಬಿಟ್ಟು ಕ್ಲೆನ್ಸಿಂಗ್ ಮಾಡಿ ಹೊರಗಡೆ ಹಾಕ್ತಾ ಇದ್ದೀವಿ. ಸೊ ಗೋಡೆಗೆ ಈ ಥರ ಪ್ರತಿ ರೂಮಿನ ಪ್ರತಿ ಗೋಡೆಗೂ 30 ಸೆಕೆಂಡ್ ಓನ್ಲಿ 30 ಸೆಕೆಂಡ್ ಆಯಿತಾ. ಒಂದು ರೂಮಿಗೆ ನಿಮಗೆ ಹೆಚ್ಚು ಕಡಿಮೆ 1 ನಿಮಿಷ ಬೇಕಾಗತ್ತೆ ಒಂದು ರೂಮಿಗೆ. ಎರಡು ರೂಮ್ ಇದ್ರೆ 2 ನಿಮಿಷ, 3 ರೂಮ್ ಇದ್ರೆ 3 ನಿಮಿಷ, 4 ರೂಮ್ ಇದ್ರೆ 4 ನಿಮಿಷ. ಸೊ ಹೆಚ್ಚು ಕಡಿಮೆ ಒಂದು 4-5 ನಿಮಿಷ ನೀವು ಇದನ್ನ ನಿಂಬೆಹಣ್ಣನ್ನು ಗೋಡೆಗೆ ಹಿಡಿದ್ಬಿಟ್ಟು ಒಂದೊಂದು ಗೋಡೆಗೆ 30 ಸೆಕೆಂಡ್ ಇಷ್ಟು ಮಾಡಿಬಿಟ್ರೆ ಯಾಕೆ ವರ್ಷಕ್ಕೆ ನಾವು ಬರೀ ನಮ್ಮ ಏಳಿಗೆಗೆ ಮನೆತನದ ಏಳಿಗೆಗೆ ಒಂದು 5 ನಿಮಿಷ ಸಮಯ ಕೊಡೋಕ್ಕಾಗಲ್ವಾ? ಆಗತ್ತಲ್ವಾ? ಸೊ ಒಂದು 5 ನಿಮಿಷ ಸಮಯ ಕೊಡಿ, ನಿಂಬೆಹಣ್ಣಿನ ರೆಮಿಡಿ ಮಾಡ್ಕೊಳ್ಳಿ, ಪ್ರತಿಯೊಂದು ಗೋಡೆಗೂ ಟಚ್ ಮಾಡಿ 30 ಸೆಕೆಂಡ್ ಹಿಡೀರಿ. ಸೊ ಎಲ್ಲ ಗೋಡೆ ಮತ್ತು ಮೂಲೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಅನ್ನೋದು ಅಟ್ರ್ಯಾಕ್ಟ್ ಮಾಡುತ್ತೆ. ಮಾಡಿದ ನಂತರ ಇದನ್ನು ಮನೆಯಿಂದ ದೂರ ಹೋಗಿ ಕಸದ ಒಂದು ಡಸ್ಟ್ಬಿನ್ನಲ್ಲೋ ಎದರಲ್ಲೋ ಬಿಸಾಕ್ಬಿಡಿ, ಮುಗೀತು. ಮನೆಗೆ ಬಂದು ಕೈಕಾಲು ತೊಳ್ಕೊಂಡು ನಿಮ್ಮ ಕೆಲಸದಲ್ಲಿ ನೀವು ಮುಂದುವರಿಬೋದು. ಡೇಟ್ಸ್ಗಳನ್ನು ಹೇಳಿದ್ದೀನಿ ಯಾವ ದಿನಾಂಕಗಳಲ್ಲಿ ಮಾಡಬಹುದು ಅಂತ. ನಾನು ಕೊಟ್ಟಿರುವ 6 ದಿನಾಂಕಗಳಲ್ಲಿ ಮಾಡೋಕ್ಕೆ ಹೋಗಬೇಡಿ. 6 ದಿವಸದಲ್ಲಿ ಯಾವುದಾದ್ರೂ 1 ದಿವಸ ಮಾಡಿ, ಆದರೆ ಯುಗಾದಿಕ್ಕಿಂತ ಮುಂಚೆ ಮಾಡಬೇಕು. ಮಾಡಿದರೆ ನಿಮಗೆ ಯುಗಾದಿಯ ರೆಮಿಡಿಗಳು ಪಟ್ ಅಂತ ಫಲ ಕೊಡುತ್ತೆ, ನಿಮಗೆ ವರ್ಷ ಪೂರ್ತಿ ಒಳ್ಳೆಯದಾಗುತ್ತೆ. ಈ ರಹಸ್ಯವನ್ನು ಹೇಳಿದಂಥ ಈ ಯುಗಾದಿಯ ರಹಸ್ಯ, ಅದಕ್ಕಿಂತ ಮುಂಚೆ ನೀವು ಕ್ಲೆನ್ಸಿಂಗ್ ಮಾಡ್ಕೋಬೇಕಾದಂಥ ರಹಸ್ಯವನ್ನು ಹೇಳಿದ್ದೀನಿ. ಇದು ಫಲ ಕೊಡಲಿ ನಿಮಗೆ, ಆದಷ್ಟು ಬೇಗ ಶೀಘ್ರವಾಗಿ ಒಳ್ಳೆಯದಾಗಲಿ, ಮನೆಯಲ್ಲಿ ಒಳಿತು ಕಾಣಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಯುಗಾದಿಗೆ ಮಾತ್ರ ಅದ್ಭುತವಾದಂಥ ರೆಮಿಡಿಗಳನ್ನು ತರ್ತಾ ಇದ್ದೀನಿ ವೀಕ್ಷಕರೇ, ಅವುಗಳನ್ನು ಮಾಡಿಕೊಂಡಿದ್ದೆ. ಆದರೆ ಈ ವರ್ಷ ಹೇಗಿದೆ ಪರಿಸ್ಥಿತಿ, ಮುಂದಿನ ವರ್ಷ ಬರುವಷ್ಟರಲ್ಲಿಯೇ ನಿಮ್ಮ ಮನೆಯಲ್ಲಿ ಧನ ಕನಕ ಐಶ್ವರ್ಯ ಸಂಪತ್ತು ವಾಹನ ಎಲ್ಲ ಯೋಗಗಳು ಕೂಡಿ ಬರುತ್ತೆ, ಜೀವನ ನೆಮ್ಮದಿಯಿಂದ ಸಾಗತ್ತೆ. ಯುಗಾದಿಯ ರೆಮಿಡಿಗಳನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ನಿಮ್ಮ ಕೈಯಾರೆ ಮಾಡ್ಕೊಳ್ಳೋದನ್ನು ದಯಮಾಡಿ ಮಿಸ್ ಮಾಡ್ಕೋಬೇಡಿ. ಯುಗಾದಿಗೆ ಮಾಡ್ಕೊಂಡು ನೋಡಿ, ಹೋದ ವರ್ಷ ಮಾಡ್ಕೊಂಡಂಥ ವೀಕ್ಷಕರು ಬಹಳ ನಾವು ಆರಾಮಾಗಿದ್ದೀವಿ, ಹಣಕಾಸಿಗೆ ಯಾವ ತೊಂದರೆ ಇಲ್ಲ, ಲೋನ್ ತೀರಿಸಿದ್ದೀವಿ, 2-ವೀಲರ್ ತೊಗೊಂಡಿದ್ದೀವಿ, ಕಾರ್ ತೊಗೊಂಡಿದ್ದೀವಿ, ಮನೆ ಕಟ್ಸಿದ್ದೀವಿ, ಸಂತಾನ ಭಾಗ್ಯ ಪ್ರಾಪ್ತಿಯಾಗಿದೆ, ಅದೇ ರೀತಿ ನಮಗೆ ಸಾಕಷ್ಟು ಒಳ್ಳೆಯದಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀವು ಮಿಸ್ ಮಾಡ್ಕೋಬೇಡಿ ಹೊಸಬರಿದ್ರೆ, ಮತ್ತು ಹಳೆಯ ವೀಕ್ಷಕರಿಗೂ ಹೊಸಬರಿಗೆ ಎಲ್ರಿಗೂ ಕೂಡ ಯುಗಾದಿಗೆ ಚಮತ್ಕಾರಿ ರೆಮಿಡಿಗಳನ್ನು ಹೊತ್ತು ತರ್ತಾ ಇದ್ದೀನಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಾ ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಎನ್ನುವ ಅದ್ಭುತವಾದಂಥ ಅಡುಗೆ ಚಾನಲ್ ಆರಂಭ ಮಾಡಿದ್ದಾರೆ ನಮ್ಮ ತಂಡ ಜೀತ್ ಮೀಡಿಯಾದವರು. ಎಲ್ಲಿ ಸಿಗುತ್ತೆ ಗುರುಗಳೇ ಅಂತ ಕೇಳ್ತೀರಾ, ನೀವು ಜೀತ್ ಮೀಡಿಯಾ ವಾಹಿನಿಯ ಒಳಗಡೆ ಬಂದ ತಕ್ಷಣ ಅಲ್ಲಿ ಚಾನಲ್ ಲಿಸ್ಟ್ ಸಿಗುತ್ತೆ. ಆ ಚಾನಲ್ ಲಿಸ್ಟ್ನಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಇದೆ, ಅದನ್ನು ನೋಡಿ. ಅದರಲ್ಲಿ ಅವರು ಯಾವುದೇ ರೀತಿ ಅಜಿನೋಮೋಟೋ ಆಗಲಿ ಫುಡ್ ಕಲರ್ ಆಗಲಿ ಯಾವುದು ಬಳಸಿರೋದಿಲ್ಲ, ಶುದ್ಧವಾದಂಥ ಅಡುಗೆ ಮಾಡಿರ್ತಾರೆ. ಲಿಂಕನ್ನು ಕ್ಲಿಕ್ ಮಾಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ, ಆರೋಗ್ಯವನ್ನು ವೃದ್ಧಿಸ್ಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇವತ್ತಿನ ನಿಂಬೆಹಣ್ಣು ಮತ್ತು ಲವಂಗದ ವಿಶೇಷ ರೆಮಿಡಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಂಜೆ ಸರಿಯಾಗಿ 7:30ಕ್ಕೆ ನಿಮ್ಮ ಮುಂದೆ ಬರ್ತೀನಿ ದಾರಿದೀಪ ವಿಶೇಷ ನೇರ ಕಾರ್ಯಕ್ರಮದ ಪ್ರಸಾರದಲ್ಲಿ. ಮನೆಯಲ್ಲಿ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂಥ ಕಷ್ಟಗಳನ್ನು ಹೇಗೆ ಹೊಡೆದೋಡಿಸ್ಬೋದು ಅನ್ನೋದನ್ನು ಚಮತ್ಕಾರಿ ರೀತಿಯಲ್ಲಿ ತೋರಿಸ್ಕೊಡ್ತೀನಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.